ನಮಸ್ತೆ ಎಲ್ಲರಿಗೂ, ವೇಜಿಸ್ ಖಜಾನಾಗೆ ಸ್ವಾಗತ. ನಾನು ವಸುಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಒಂದು ರುಚಿಕರವಾದ ತಿಂಡಿನ ತಯಾರಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ನೀವು ತುಂಬ ಬಲಿತಿರೋ ಕಡ್ಡಿಗಳನ್ನೆಲ್ಲ ಹಾಕ್ಕೊಳ್ಬಾರ್ದು. ಇದನ್ನು ಚೆನ್ನಾಗಿ ತೊಳೆದು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು. ಈ ರೆಸಿಪಿ ತುಂಬ ಆರೋಗ್ಯಕರ ಹಾಗೂ ಅಷ್ಟೇ ರುಚಿಕರ ಕೂಡ ಹೌದು. ನೋಡಿ, ಈ ಥರ ಎಲ್ಲ ನುಗ್ಗೆ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಉಪ್ಪು ಚೆನ್ನಾಗಿ ಎಲ್ಲ ಕಡೆಗೂ ಹೊಂದ್ಕೊಳ್ಳೋವರೆಗೂ. ನೋಡಿ, ಇವಾಗ ಮಿಕ್ಸ್ ಮಾಡಾಯಿತು. ಇವಾಗ ಇದಕ್ಕೆ ನಾವು ಕಟ್ ಮಾಡಿರೋಂತಹ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಡ್ಲಿಲ್ಲ ಅಂದರೆ ಆ ಹಿಟ್ಟು ಕಲಸೋವಾಗ ಎಲ್ಲ ಒಂದೇ ಕಡೆ ನಿಲ್ಲೋ ಚಾನ್ಸಸ್ ಇದೆ. ಹಾಗಾಗಿ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ನುಗ್ಗೆ ಸೊಪ್ಪಿನ ಅಡುಗೆಗಳನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಲಾಭ ಇದೆ. ಇವಾಗ ನಾವು ಇದಕ್ಕೆ ಮಸಾಲೆ ಪುಡಿಗಳನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 1/2 ಸ್ಪೂನಷ್ಟು ಅರಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 1/2 ಸ್ಪೂನಷ್ಟು ಮೆಣಸಿನ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬಹುದು. ಹಾಗೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕುಟ್ಟಿರೋಂತಹ ಧನಿಯಾ ಅಂದರೆ ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಕತ್ತರಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು ಹಸಿಮೆಣಸಿನಕಾಯಿನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಮಧ್ಯಮ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದ್ಸತಿ ಕಲಸ್ಕೊಳ್ಳೋಣ. ನುಗ್ಗೆ ಸೊಪ್ಪಿನ ದೋಸೆ ರೆಸಿಪಿನ ಈ ಹಿಂದೆ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೋಡಿಲ್ಲದೆ ಇರೋರು ನೋಡಿ. ಇವಾಗ ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಕಲಸ್ಕೋಬೇಕು. ನುಗ್ಗೆ ಸೊಪ್ಪಿನ ಪ್ರಮಾಣ ಇಷ್ಟೇ ಹಾಕಬೇಕಂತೇನೂ ಇಲ್ಲ, ಅದು ಹೆಚ್ಚು ಕಡಿಮೆ ಆದರೂ ಏನು ಪರವಾಗಿಲ್ಲ. ನುಗ್ಗೆ ಸೊಪ್ಪನ್ನು ಯಾವುದಾದ್ರೂ ಅಡುಗೆ ಮೂಲಕ ನಾವು ಆವಾಗವಾಗ ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು. ನೋಡಿ, ಈ ಥರ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ನಾನು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡ್ರೆ ಸಾಕು. ಇವಾಗ ಇದ್ರ ಮೇಲೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಚೆನ್ನಾಗಿ ಸವರಿ ಇದನ್ನು ಒಂದು 20 ನಿಮಿಷಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ಹಿಟ್ಟನ್ನು ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಇವಾಗ 20 ನಿಮಿಷ ಆಗಿದೆ. ಇವಾಗ ಇನ್ನೊಂದ್ಸತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಸಾಕು. ಇವಾಗ ಇದರಿಂದ ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ತೆಗೆದುಕೊಂಡು ಈ ಥರ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಂಡ್ರೆ ಆಯಿತು. ಈ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಚಪಾತಿ ಮಣೆಗೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ನಾವು ಉಂಡೆ ಮಾಡಿರೋಂತಹ ಉಂಡೆನ ಅದರಲ್ಲಿ ಹೊರಳಿಸ್ಕೊಂಡು ಸ್ವಲ್ಪ ದಪ್ಪದಾಗೆ ಲಟ್ಟಿಸ್ಕೊಳ್ಳೋಣ. ನುಗ್ಗೆ ಸೊಪ್ಪಲ್ಲಿ ತುಂಬ ಔಷಧೀಯ ಗುಣಗಳಿದೆ ಅಂತ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಇದು ಶಕ್ತಿಹೀನತೆ ಹಾಗೂ ರಕ್ತಹೀನತೆ ಎರಡನ್ನೂ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ. ಇವಾಗ ನಾನು ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ. ನೀವು ಎಣ್ಣೆ ಬೇಕಾದರೂ ಸವರ್ಕೊಳ್ಬಹುದು. ಇವಾಗ ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ಬೇಕು. ನೋಡಿ, ಈ ಥರ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಅದನ್ನು ಸ್ವಲ್ಪ ಕೈಯಿಂದ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಪಾತಿನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಎರಡೂ ಕಡೆಯಿಂದ ಈ ಥರ ಫೋಲ್ಡ್ ಮಾಡಾದ್ಮೇಲೆ ಅದ್ರ ಮೇಲೆ ಮತ್ತೆ ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಎರಡು ಕಡೆಯಿಂದ ಈ ಥರ ಫೋಲ್ಡ್ ಮಾಡಿದ್ರೆ ಆಯಿತು. ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಪದ್ರ ಪದ್ರವಾಗಿ ಬರುತ್ತೆ ಪರೋಟ. ಇವಾಗ ಮತ್ತೆ ಅದನ್ನು ಹಿಟ್ಟಲ್ಲಿ ಹೊರಳಿಸ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಕೊಳ್ಬಹುದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಒಂದೇ ಲೇಯರ್ನ ಚಪಾತಿ ಥರ ಬೇಕಾದರೂ ಲಟ್ಟಿಸ್ಕೊಳ್ಬಹುದು.
ಆದರೆ ಈ ಥರ ಮಾಡಿಕೊಂಡ್ರೆ ರುಚಿ ಹೆಚ್ಚು ನೋಡಿ. ಇಷ್ಟು ದಪ್ಪ ಆಗಿ ಲಟ್ಟಿಸ್ಕೊಂಡಿದ್ದೀನಿ ನಾನು. ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳಗೂ ಬೇಡ. ಇಲ್ಲಿ ತವಾದಲ್ಲಿ ಸ್ವಲ್ಪ ತುಪ್ಪನ ಸವರ್ಕೊಂಡು ತವ ಬಿಸಿ ಆದಮೇಲೆ ಈ ಪರೋಟನ ಹಾಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಎಣ್ಣೆ ಬೇಕಾದರೂ ಸವರ್ಕೊಳ್ಬಹುದು. ಎರಡೂ ಕಡೆ ಚೆನ್ನಾಗಿ ಬೇಯಿಸಿದರೆ ನಮ್ಮ ನುಗ್ಗೆ ಸೊಪ್ಪಿನ ಪರೋಟ ರೆಡಿಯಾಗುತ್ತೆ. ಇದನ್ನು ನೀವು ಬೆಳಗಿನ ತಿಂಡಿ ಅಥವಾ ರಾತ್ರಿ ಡಿನ್ನರ್ಗೆ ಅಥವಾ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೂ ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಮೊಸರು ಜೊತೆಗೂ ಸರ್ವ್ ಮಾಡ್ಬೋದು ಅಥವಾ ಚಟ್ನಿ ಜೊತೆಗೂ ಸರ್ವ್ ಮಾಡಬಹುದು. ಏನು ಇಲ್ಲದೆ ಹಾಗೇನೂ ಕೂಡ ತಿನ್ಬಹುದು. ನಾನಿಲ್ಲಿ ಇದನ್ನು ಬೆಳ್ಳುಳ್ಳಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಚಟ್ನಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಅಡುಗೆ ಜೊತೆ ಬರ್ತೇನೆ. ಧನ್ಯವಾದಗಳು.